ಬಿಜೆಪಿ ಪರ ಪ್ರಚಾರ ಮಾಡೋದಕ್ಕೆ ಚಾಣಕ್ಯ ಮಾಸ್ಟರ್ ಪ್ಲಾನ್ ಅನ್ನು ನಡೆಸಿಕೊಂಡಿದ್ದಾರೆ. ಈ ಬಾರಿ ಅಟ್ ಎನಿ ಕಾಸ್ಟ್ ಕರ್ನಾಟಕದಲ್ಲಿ ಅಧಿಕಾರವನ್ನು ಬಿಜೆಪಿ ಹಿಡಿಯಲೇಬೇಕು ಅನ್ನುವಂಥ ಪಣ ತೊಟ್ಟಂತೆ ಕಾಣ್ತಾ ಇದೆ. ಕರುನಾಡವ ಕುರುಕ್ಷೇತ್ರವನ್ನು ಗೆಲ್ಲಲೇಬೇಕು ಅಂತೇಳಿ ಕೇಂದ್ರ ಗೃಹ ಸಚಿವ ಚುನಾವಣಾ ಚಾಣಕ್ಯ ಅಮಿತ್ ಶಾ ಪ್ಲಾನ್ ಮಾಡಿಕೊಂಡಿದ್ದಾರೆ. 15 ದಿನಗಳಲ್ಲಿ ಎಲೆಕ್ಷನ್ ಟ್ರೆಂಡ್ ಬದಲಾವಣೆ ಮಾಡೋದಕ್ಕೆ ಬಿಜೆಪಿ ಹೈಕಮಾಂಡ್ ರಣತಂತ್ರವನ್ನು ರೂಪಿಸಿಕೊಂಡಿದೆ. ರಾಜ್ಯದ ಚುನಾವಣಾ ಉಸ್ತುವಾರಿಯನ್ನು ತೆಗೆದುಕೊಂಡಿದೆ ಗುಜರಾತ್ನ ವಿಶೇಷ ಟೀಮ್. ಸಂಪೂರ್ಣ ತಮ್ಮ ಹಿಡಿತಕ್ಕೆ ತೆಗೆದುಕೊಂಡಿದೆ ಗುಜರಾತ್ನ ಟೀಮ್. ಕರ್ನಾಟಕದಲ್ಲಿ ನಡೆಯುವ ಎಲ್ಲ ಪ್ರಚಾರಗಳು ಕೂಡ ಸಂಪೂರ್ಣವಾಗಿ ಅವರ ಅಂಡರ್ ಇರುತ್ತೆ. ಸರ್ವೆ ರಿಪೋರ್ಟ್ ಅನ್ನು ಆಧರಿಸಿ ಗೆಲುವಿನ ಸ್ಟ್ರಾಟಜಿಯನ್ನು ಈ ಗುಜರಾತ್ ಟೀಮ್ ಮಾಡುತ್ತೆ. ವಿಸ್ತಾರಕ ರಿಪೋರ್ಟ್ ಮೇಲೆ ಆಂತರಿಕವಾಗಿ ಪ್ಲಾನ್ ಮಾಡ್ಕೊಳ್ತಾ ಇದೆ ಟೀಮ್. ಗುಜರಾತ್ ಟೀಮ್ನ ಸೂಚನೆಯಂತೆ ರಾಜ್ಯ ನಾಯಕರು ಪ್ರಚಾರಕ್ಕೆ ಇಳಿತಾರೆ. ಇನ್ನು ಗುಜರಾತ್ನಲ್ಲಿ ಇತ್ತೀಚೆಗೆ 156 ಸ್ಥಾನಗಳಲ್ಲಿ ಗೆದ್ದು ಭರ್ಜರಿ ಗೆಲುವನ್ನು ದಾಖಲಿಸಿದ್ದಂಥ ಸಂದರ್ಭದಲ್ಲಿ ಬಿಜೆಪಿಗೆ ಇದೇ ಟೀಮ್ ಹೆಲ್ಪ್ ಮಾಡಿದ್ದು. ಹಾಗಾಗಿ ಕರ್ನಾಟಕದ 224 ಕ್ಷೇತ್ರಗಳಲ್ಲೂ ಕೂಡ ಹಿರಿಯ ಅಧಿಕಾರಿಗಳ ಎಲೆಕ್ಷನ್ ರಣತಂತ್ರವನ್ನು ನಡೆಸ್ತಾ ಇದ್ದಾರೆ. ಪ್ರಮುಖರಿಗೆ ಜವಾಬ್ದಾರಿಯನ್ನು ನೀಡೋದು ಈ ಅಧಿಕಾರಿಗಳ ಕೆಲಸ. ಕಳೆದ 15 ದಿನಗಳಿಂದ ರಾಜ್ಯದಲ್ಲೇ ಗುಜರಾತ್ನ ಟೀಮ್ ವಾಸ್ತವ್ಯವನ್ನು ಹುಡ್ಕೊಂಡಿದೆ. ಉತ್ತರ ಪ್ರದೇಶ, ಗುಜರಾತ್ ಬಳಿಕ ಕರ್ನಾಟಕದಲ್ಲೂ ಇವರ ಪ್ಲಾನ್ಗಳು ವರ್ಕೌಟ್ ಆಗುತ್ತಾ? ಕ್ಲೀನ್ ಸ್ವೀಪ್ ಅನ್ನು ಗಮನಿಸಿದ್ವಿ. ಯುಪಿಯಲ್ಲೂ ಕ್ಲೀನ್ ಸ್ವೀಪ್, ಗುಜರಾತಲ್ಲೂ ಕ್ಲೀನ್ ಸ್ವೀಪ್. ಹಾಗಾಗಿ ಕೊನೆ ಕ್ಷಣಗಳಲ್ಲಿ ಜನರ ನಾಡಿಮಿಡಿತದ ಮೇಲೆ ತಂತ್ರಗಾರಿಕೆಯನ್ನು ಮಾಡಿ ಕರ್ನಾಟಕದಲ್ಲೂ ಅಧಿಕಾರವನ್ನು ಬಿಜೆಪಿಗೆ ಕೊಡಿಸೋದ್ರಲ್ಲಿ ಈ ಟೀಮ್ ಸಕ್ಸಸ್ ಆಗುತ್ತಾ ಕಾದ್ ನೋಡಬೇಕಿದೆ. ಸೊ ಈ ಟೀಮ್ನ ಕೆಲಸ ಏನು ಅಂತಂದ್ರೆ, ಯಾರ್ಯಾರು ಇವತ್ತು ಎಲ್ಲೆಲ್ಲಿ ಪ್ರಚಾರಕ್ಕೆ ಹೋಗಬೇಕು, ಪ್ರಚಾರದ ರೂಪುರೇಷೆ ಹೇಗಿರುತ್ತೆ, ಯಾವ ರೀತಿ ಪ್ರಚಾರ, ರೋಡ್ ಶೋ ಮಾಡಬೇಕಾ, ರ್ಯಾಲಿ ಮಾಡಬೇಕಾ, ಸಮಾವೇಶ ಮಾಡಬೇಕಾ, ಮನೆ ಮನೆಗೆ ಹೋಗಬೇಕಾ, ಇವೆಲ್ಲವನ್ನು ಅವರೇ ಪ್ಲಾನ್ ಮಾಡ್ತಾರೆ. ಆದರೆ ಮತ್ತುಳಿದಂತೆ ರಾಜ್ಯ ನಾಯಕರ ಮೇಲೆ ಕಿಡಿಕಾರೋದು, ಅವರ ಮೇಲೆ ವಾಗ್ದಾಳಿ ಮಾಡೋದು ಅದೆಲ್ಲ ನಾಯಕರ ಕೈಯಲ್ಲಿರುತ್ತೆ. ಆದರೆ ಅದಕ್ಕೂ ಕೂಡ ಯಾವ ರೀತಿಯಲ್ಲಿ ಏನೇನು ಸ್ಟ್ರಾಟಜಿಗಳನ್ನು ವರ್ಕೌಟ್ ಮಾಡಬೇಕು ಅಂತ ಗುಜರಾತ್ ಟೀಮೇ ಹೇಳುತ್ತೆ. ಈ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು, ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ರೂಪೇಶ್, ನಾವು ಗುಜರಾತ್ ಚುನಾವಣೆ ನೋಡಿದ್ವಿ, ಯುಪಿ ಚುನಾವಣೆ ನೋಡಿದ್ವಿ, ಕ್ಲೀನ್ ಸ್ವೀಪ್ 156 ಒಂದು ಕಡೆಯಲ್ಲಿ, 200 ಪ್ಲಸ್ ಸೀಟ್ ಒಂದು ಕಡೆಯಲ್ಲಿ. ಅಂದರೆ ಬಿಜೆಪಿಗೆ ಇನ್ಯಾರ ಸಹಾಯವೂ ಬೇಡ, ಆ ರೀತಿಯಲ್ಲಿ ಅಧಿಕಾರಕ್ಕೆ ಈ ಟೀಮೇ ತಂದಿತ್ತು ಅನ್ನೋ ಮಾಹಿತಿ ತಿಳಿದುಕೊಂಡ್ವಿ. ಆ ಟೀಮ್ಗೆ ಇದು ಕರ್ನಾಟಕದಲ್ಲಿ ಸುಲಭ ಅನಿಸುತ್ತಾ? ಕರ್ನಾಟಕದಲ್ಲೂ ಕೂಡ ಬಿಜೆಪಿಯನ್ನು ಅಧಿಕಾರಕ್ಕೆ ತರೋದಕ್ಕೆ ಟೀಮ್ ಮಾಡ್ಕೊಳ್ತಾ ಇರುವಂಥ ಸ್ಟ್ರಾಟಜಿಗಳು ಏನೇನಿದೆ ರೂಪೇಶ್? ಪ್ರಣೋತ್, ಕರ್ನಾಟಕದ ಮಟ್ಟಿಗೆ ಈ ರೀತಿಯಾಗಿರತಕ್ಕಂಥ ಸ್ಟ್ರಾಟಜಿಗಳು ವರ್ಕ್ ಆಗೋದಿಲ್ಲ. ಯಾಕಂದರೆ ಒಂದಿಷ್ಟು ಟಫ್ ಆಗಿರತಕ್ಕಂಥ ಕ್ಷೇತ್ರ, ಯಾಕಂದರೆ ಇಲ್ಲಿ ಎರಡೂ ಪಕ್ಷಗಳು ಸ್ಟ್ರಾಂಗ್ ಆಗಿದೆ. ಕಾಂಗ್ರೆಸ್ ಸಮೀಕ್ಷೆ ಪ್ರಕಾರವಾಗಿ ಹೆಚ್ಚು ಕಡಿಮೆ ಬಿ ಜೆ ಪಿ ಅಷ್ಟೇ ಸವಾಲನ್ನು ಕೊಡ್ತಾ ಇದೆ. ಜೆ ಡಿ ಎಸ್ ಒಂದಿಷ್ಟು ಅವರ ಹೆಜ್ಜೆ ಗುರುತನ್ನು ಮೂಡಿಸುವಂಥ ಸ್ಥಾನಗಳನ್ನು ಪಡ್ಕೊಳ್ತಾ ಇದ್ದಾರೆ. ಹೀಗಾಗಿ ತ್ರಿಕೋನ ಸ್ಪರ್ಧೆ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿದೆ. ಹೀಗಾಗಿ ಬಿ ಜೆ ಪಿ ನಾಯಕರ ಅಥವಾ ರಾಜ್ಯ ನಾಯಕರು ಕೇಳಿದ್ರೆ ನಾವು ಎಲ್ಲ ಕ್ಷೇತ್ರಗಳನ್ನ ಗೆಲ್ತೀವಿ ಅಂತ ಹೇಳ್ತಾರೆ. ಆದರೆ ಅಮಿತ್ ಶಾ ಸರ್ವೆಯಲ್ಲಿ ಆ ರೀತಿಯಾಗಿ ಇಲ್ಲ. ಯಾಕಂದರೆ ಯಾವ ಕ್ಷೇತ್ರಗಳನ್ನು ಗೆಲ್ತೀವಿ ಆ ಕ್ಷೇತ್ರವನ್ನು ಗೆಲ್ತೀವಿ ಅಂತೇಳಿ ಮಾತ್ರ ರಿಪೋರ್ಟನ್ನು ಅಮಿತ್ ಶಾಗೆ ಈ ವಿಸ್ತಾರ ಟೀಮ್ ಕೊಟ್ಟಿದೆ. ಹೀಗಾಗಿ ಒಟ್ಟಾರಾಗಿ 100-103 ಸ್ಥಾನಗಳನ್ನು ಗೆಲ್ಲಬಹುದು ಅನ್ನೋಂಥ ಒಂದಿಷ್ಟು ಇದೆ. ಹೀಗಾಗಿ ಬಹುಮತ ಬರಬೇಕು ಅಥವಾ 130 ಸ್ಥಾನ ಬರಬೇಕಂತ ಹೇಳಿದ್ರೆ ದೊಡ್ಡ ಮಟ್ಟಿಗೆ ಕಸರತ್ತುಗಳನ್ನು ಮಾಡಬೇಕಾಗತ್ತೆ. ಹೀಗಾಗಿ ಯುಪಿಯಲ್ಲಿ ಕೆಲಸ ಮಾಡತಕ್ಕಂಥ ಒಂದಿಷ್ಟು ಜನರನ್ನು, ವಿಸ್ತಾರಕರನ್ನು, ಅದೇ ರೀತಿ ಗುಜರಾತ್ನಲ್ಲಿ ಕೆಲಸ ಮಾಡತಕ್ಕಂಥ ವಿಸ್ತಾರಕರನ್ನು, ಉತ್ತರ ಪ್ರದೇಶ ಅಥವಾ ಉತ್ತರ ಭಾರತದಲ್ಲಿ ಅನೇಕ ಎಲೆಕ್ಷನ್ಗಳನ್ನು ಹ್ಯಾಂಡಲ್ ಮಾಡಿರ್ತಕ್ಕಂಥ ಒಂದು ಟೀಮ್ಗಳನ್ನು ಅಮಿತ್ ಶಾ ಅವರು ಕರೆಸಿದ್ದಾರೆ. ಇಲ್ಲಿ ಆ ಟೀಮ್ಗೆ ಒಂದಿಷ್ಟು ರಾಜ್ಯದ ಕಂಟ್ರೋಲನ್ನು ಕೊಟ್ಟಿದ್ದಾರೆ. ಹೀಗಾಗಿ CM ಕೇವಲ ಪ್ರಚಾರವನ್ನು ಮಾಡಬೇಕು, ಈ ಒಂದು ಸ್ಟ್ರಾಟಜಿಗಳನ್ನು ಮಾಡೋದು ಯಾವ ರೀತಿಯಾಗಿ ಸ್ಟ್ರಾಟಜಿಗಳು, ಯಾಕಂದರೆ ಡೇ ಟು ಡೇ ಸ್ಟ್ರಾಟಜಿಗಳನ್ನು ಮಾಡಬೇಕಾಗುತ್ತೆ. ಯಾಕಂದರೆ ನಿನ್ನೆ ಒಬ್ಬ ವ್ಯಕ್ತಿ ಬಿ ಜೆ ಪಿ ಜೊತೆ ಗುರುತಿಸ್ಕೊಂಡಿರ್ತಾರೆ, ಇವತ್ತು ಇವತ್ತಷ್ಟೊತ್ತಿಗೆ ಆತ ಬೇರೆ ಪಕ್ಷಗಳಿಗೆ ಹೋಗಿರ್ತಾರೆ. ಹೀಗಾಗಿ ಆ ಒಂದು ಡ್ಯಾಮೇಜನ್ನು ಕಂಟ್ರೋಲ್ ಮಾಡೋದು ಹೆಂಗೆ? ಲೋಕಲ್ ಆಗಿರ್ತಕ್ಕಂಥ ವಿಷಯಗಳು, ನಾವು ಏನೇನು ಕೊಡುಗೆಗಳನ್ನು ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಲೋಕಲ್ ಆಗಿರ್ತಕ್ಕಂಥ ಆದ್ಯತೆಗಳಿರುತ್ತೆ, ಲೋಕಲ್ಗಾಗಿರ್ತಕ್ಕಂಥ ವಿಷಯಗಳಿರುತ್ತೆ. ಆ ವಿಚಾರಗಳು ಇಟ್ಟುಕೊಂಡು ಜಾತಿ ಸಮೀಕರಣ ಮಾಡಿಕೊಂಡು ಅಭ್ಯರ್ಥಿಗಳನ್ನು ಪೋರ್ಟ್ರೇ ಮಾಡಿಕೊಂಡು ಚುನಾವಣೆ ನಡೆಸಬೇಕಾಗುತ್ತೆ. ಹೀಗಾಗಿ ಡೇ ಟು, ಯಾಕಂದರೆ ಸಾಕಷ್ಟು ದಿನಗಳಿಂದ ಹಿಂದೆನೂ ಕೂಡ ಅಮಿತ್ ಶಾ ಅವರು 3-4 ಸರ್ವೆಗಳನ್ನು ರಾಜ್ಯದಲ್ಲಿ ಮಾಡಿಸಿದ್ರು. ಆ ಸರ್ವೆ ಮಾಡತಕ್ಕಂಥ ಟೀಮ್ಗೆ ಕರ್ನಾಟಕದ ನಾಡಿ ಮಿಡಿತ ಗೊತ್ತಾಗಿರುತ್ತೆ. ಹೀಗಾಗಿ ಆ ಟೀಮ್ಗಳ ಮೂಲಕವಾಗಿ ಯಾವ ರೀತಿಯಾಗಿ ಗೆಲ್ಲುವಂಥ ಸ್ಟ್ರಾಟಜಿಗಳನ್ನು ಮಾಡಬೇಕು,
ಅದನ್ನ ಮಾಡ್ತಾ ಇದೆ ಒಟ್ಟಾರಾಗಿ ಇಲ್ಲಿ ಹೆಚ್ಚು ಫೋಕಸ್ ಮಾಡ್ತಿರ್ತಕ್ಕಂತದ್ದು 50-50 ಇರತಕ್ಕಂತ ಒಂದಿಷ್ಟು ಕ್ಷೇತ್ರಗಳು ರಾಜ್ಯದಲ್ಲಿ 30-40 ಕ್ಷೇತ್ರಗಳು 50-50 ಇದೆ ಬಿಜೆಪಿ ಗೆದ್ದೇ ಗೆಲ್ಲುತ್ತೆ ಅಂತ ಹೇಳ್ತಕ್ಕಂತ ಕ್ಷೇತ್ರಗಳು 70 ಮಾತ್ರ ಹೀಗಾಗಿ 50-50 ಇರತಕ್ಕಂತ ಕ್ಷೇತ್ರಗಳನ್ನು ಅತಿ ಹೆಚ್ಚು ಮೋದಿಯನ್ನ ಕರೆಸಬೇಕಾಗುತ್ತೆ ಮೋದಿಯನ್ನ ಕರೆಸಬೇಕಾದ್ರೆ ಮೊದಲು ಒಂದಿಷ್ಟು ವೇದಿಕೆಯನ್ನ ಸಿದ್ಧ ಮಾಡಬೇಕಾಗುತ್ತೆ ಆ ವೇದಿಕೆಯನ್ನ ಸಿದ್ಧ ಮಾಡುವಂತ ಕೆಲಸವನ್ನ ವಿಸ್ತಾರಕ ಟೀಮ್ ಮಾಡ್ತಾ ಇದೆ ಅದೇ ರೀತಿಯಾಗಿ ಅಭ್ಯರ್ಥಿಗಳ ಜೊತೆ ನೇರವಾಗಿರತಕ್ಕಂತ ಕಾಂಟ್ಯಾಕ್ಟ್ ಅಲ್ಲಿ ಇಟ್ಕೊಂಡು ಅಲ್ಲಿ ಪ್ರಮುಖವಾಗಿ ಯಾವ ರೀತಿ ಸಡಜಗಳನ್ನು ಮಾಡಬೇಕಾಗುತ್ತೆ ಪ್ರಚಾರ ಕ್ರಿಯೆ ಯಾಕಂದ್ರೆ ಒಂದು ಹೋಬಳಿ ಮಟ್ಟ ಅಂತ ಇರುತ್ತೆ ಹೋಬಳಿಗಳಲ್ಲಿ ಯಾವ ರೀತಿ ಪ್ರಚಾರವನ್ನು ಮಾಡಬೇಕು ಯಾವ ಹೋಬಳಿಗಳು ಸ್ಟ್ರಾಂಗ್ ಇದೆ ಯಾವ ಹೋಬಳಿಗಳಲ್ಲಿ ಕಳೆದ ಬಾರಿ ಒಂದು 3-4 ಎಲೆಕ್ಷನ್ ಗಳಲ್ಲಿ ಯಾವ ರೀತಿಯಾಗಿ ಮತದಾರ ವರ್ತನೆಯನ್ನು ಮಾಡ್ತಾ ಇದ್ರು ಲೋಕಲ್ ಆಗಿರತಕ್ಕಂತ ಕೆಲಷ್ಟು ಇಲ್ಲಿ ಗ್ರಾಮ ಬಹಿಷ್ಕಾರವನ್ನೇ ಹಾಕಿರ್ತಾರೆ ಆ ಗ್ರಾಮಕ್ಕೆ ಬರಬಾರಂತ ಬಹಿಷ್ಕಾರನ ಹಾಕ್ತಾರೆ ಇದನ್ನ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಬೇಕು ಅನ್ನೋದಂತನ ವಿಸ್ತಾರಕ ಟೀಮ್ ನಿರ್ಧಾರ ಮಾಡುತ್ತೆ ಈ ವಿಸ್ತಾರಕದಲ್ಲಿ ಸಂಗಪರಿ ಅವರ ಹಿರಿಯರು ಇರಬಹುದು ಹಿರಿಯ ಅಧಿಕಾರಿಗಳು ಅಂದ್ರೆ ಮಾಜಿ ಅಧಿಕಾರಿಗಳು ಕೂಡ ಈ ಟೀಮ್ ಅಲ್ಲಿ ಇರ್ತಾರೆ ಅದೇ ರೀತಿ ಐಟಿ ಸಂಬಂಧಪಟ್ಟಂತೆ ಒಂದಿಷ್ಟು ಜನ ಕೂಡ ಇರ್ತಾರೆ ಅದೇ ರೀತಿ ಸಮಾಜದ ಎಲ್ಲಾ ವಲಯಗಳಿಂದಲೂ ಕೂಡ ಒಂದಿಷ್ಟು ಜನರನ್ನ ಅನುಭವಿ ಜನರನ್ನ ಕರೆಸಿಕೊಂಡು ಅಮಿತ್ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ ಒಟ್ಟಾರಾಗಿ ಸಿಎಂ ಇರಬಹುದು ನಳಿನ್ ಕುಮಾರ್ ಕಟೀಲ್ ಇರಬಹುದು ಇವರಿಗೆ ಹೆಚ್ಚು ಮಟ್ಟಕ್ಕೆ ಪವರ್ ಇರೋದಿಲ್ಲ ಈ ಟೀಮ್ ಗಳು ನೇರವಾಗಿ ಅಮಿತ್ ಶಾಗೆ ರಿಪೋರ್ಟ್ ಮಾಡ್ತಾರೆ ಅಮಿತ್ ಅವರು ನೇರವಾಗಿ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಹೇಳ್ತಾರೆ ಧರ್ಮೇಂದ್ರ ಪ್ರಧಾನ್ ಅವರು ವರ್ಕ್ ಅಲರ್ಟ್ ಮಾಡೋದು ಅಣ್ಣಾಮಲೆ ಮತ್ತೆ ಮನ್ಸುಖ್ ಮಾಂಡವಿ ಆರೋಗ್ಯ ಸಚಿವರಾಗಿರತಕ್ಕಂತ ಮನ್ಸುಖ್ ಮಾಂಡವಿಗೆ ವರ್ಕ್ ಅಲರ್ಟ್ ಮಾಡ್ತಾರೆ ಅವರ ಮೂಲಕವಾಗಿ ಅಪ್ಡೇಟ್ ಮಾಡೋದ್ರ ಮೂಲಕವಾಗಿ ಯಾವುದೇ ರೀತಿಯ ಸಮಸ್ಯೆಗಳಾಗಬಹುದು ಯಾಕಂದ್ರೆ ರಾಜ್ಯ ನಾಯಕರು ಕೇಳಿದ್ರೆ ಎಲ್ಲಾ ಸೀಟ್ಗಳನ್ನು ಗೆಲ್ತೀವಿ ಅಂತ ಹೇಳ್ತಾರೆ ಯಾಕಂದ್ರೆ ವಿಶ್ವಾಸದಲ್ಲಿ ಹೇಳ್ತಿರ್ತಾರೆ ಒಂದು ಕರೆಕ್ಟ್ ಆಗಿರತಕ್ಕಂತ ರಿಪೋರ್ಟ್ ಇಟ್ಕೊಂಡು ಕೆಲಸ ಮಾಡಲಿಕ್ಕೆ ಬಿಜೆಪಿ ನಿರ್ಧಾರ ಮಾಡಿದೆ ಈ ವರ್ಕ್ ಔಟ್ ಯಾಕಂದ್ರೆ ಬೇರೆ ರಾಜ್ಯಗಳಿಂದ ಬಂದಂತ ತಂಡ ಯಾವ ರೀತಿಯಾಗಿ ಒಂದು ಈ ಸವಾಲನ್ನು ಸ್ವೀಕರಿಸುತ್ತೆ ರಾಜ್ಯದಲ್ಲಿ ಯಾಕಂದ್ರೆ ಗುಜರಾತ್ ಎಲೆಕ್ಷನ್ ಆಗುವಾಗ ಗುಜರಾತ್ಗೆ ಪಾಸಿಟಿವ್ ಆಗಿತ್ತು ಯುಪಿಎಲ್ ಆಗುವಾಗ ಬಿಎಸ್ಪಿ ಇಲ್ವೇ ಇಲ್ಲ ಸಮೀಕ್ಷೆ ಕೂಡ ಬಿಜೆಪಿನೇ ಬರುತ್ತೆ ಅಂತ ಹೇಳಿತ್ತು ಆದರೆ ಕರ್ನಾಟಕದ ಮಟ್ಟಿಗೆ ಬಿಜೆಪಿ ಬರುತ್ತೆ ಬಹುಮತ ಬರುತ್ತೆ ಅನ್ನುವಂಥ ಸಮೀಕ್ಷೆಗಳು ಯಾವುದೂ ಕೂಡ ಹೇಳ್ತಾ ಇಲ್ಲ ಹೀಗಾಗಿ ಇದು ದೊಡ್ಡ ಮಟ್ಟಕ್ಕೆ ಸವಾಲಿದೆ ಈ ಸವಾಲನ್ನು ಹೇಗೆ ಸ್ವೀಕರಿಸ್ತಾರೆ ಅನ್ನೋದನ್ನು ನೋಡಬೇಕಾಗುತ್ತೆ ಪ್ರಣೋತ್ ಥ್ಯಾಂಕ್ ಯು ರೂಪೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ